ನಮಸ್ಕಾರ ವಿದ್ಯಾರ್ಥಿಗಳೇ ನೀವೆಲ್ಲರೂ ಸಹ ಈ ಒಂದು ಕೋವಿಡ್ ನೈನ್ಟೀನ್ ಈ ಪ್ಯಾಂಡಮಿಕ್ ಸಮಯದಲ್ಲಿ ತರಗತಿಗಳು ಪ್ರಾರಂಭವಾಗಲಿಲ್ಲ ಅಂದರೂ ಸಹ ಈ ಇ ಕ್ಲಾಸ್ ಕಲಿಕಾ ಕಾರ್ಯಕ್ರಮದಡಿ ಮೂರು ಅಧ್ಯಾಯಗಳನ್ನು ಅಧ್ಯಯನ ಮಾಡಿ ನಾಲ್ಕನೇ ಅಧ್ಯಾಯ ವೃತ್ತಗಳು ಈ ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡೋದಕ್ಕೆ ಕುಳಿತಿದ್ದೀರಿ ಈ ಅಧ್ಯಾಯದ ಮೊದಲನೇ ಅವಧಿಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಮಕ್ಕಳೇ ಈ ಅಧ್ಯಾಯ ಪ್ರಾರಂಭ ಮಾಡೋದಕ್ಕೂ ಮೊದಲು ಬೆಳಗ್ಗೆ ನಡೆದಂತಹ ಒಂದು ಘಟನೆಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಝೊಹರಾ ಖಾನಂ ನನ್ನ ಗೆಳತಿಯ ಮಗಳು ಅವಳು ಬೆಳಗ್ಗೆ ನನಗೆ ಒಂದು ಫೋನ್ ಮಾಡಿದ್ಲು ಏನಂತ ಹೇಳ್ತಾ ಇದ್ಲು ಮೇಡಮ್ ನನಗೆ ಈ ತ್ರಿಭುಜಗಳು ಮತ್ತು ಚತುರ್ಭುಜಗಳು ಏನು ಅಂತ ಕೇಳಿದ್ರೆ ಸುಲಭವಾಗಿ ಹೇಳಿಬಿಡ್ತೀನಿ ಮೂರು ರೇಖಾಖಂಡಗಳಿಂದ ಆವೃತವಾದಂತಹ ಸಮತಲಾಕೃತಿ ತ್ರಿಭುಜ ಹಾಗೆ ನಾಲ್ಕು ರೇಖಾಖಂಡಗಳಿಂದ ಆವೃತವಾದಂತಹ ಸಮತಲಾಕೃತಿ ಚತುರ್ಭುಜ ನನ್ನ ಸುತ್ತಮುತ್ತನೇ ವೃತ್ತಗಳಿವೆ ನಾನು ತಿಂಡಿ ತಿನ್ನುವಂತಹ ತಟ್ಟೆ ವೃತ್ತಾಕಾರವಾಗಿದೆ ನಾನು ಸಮಯವನ್ನು ನೋಡುವಂತಹ ಗಡಿಯಾರ ವೃತ್ತಾಕಾರವಾಗಿದೆ ಹಾಗೆ ನಾನು ಧರಿಸುವಂತಹ ಬಳೆ ಸಹ ವೃತ್ತಾಕಾರವಾಗಿದೆ ಆದರೆ ವೃತ್ತ ಎಂದ್ರೇನು ಹೇಳಿ ವ್ಯಾಖ್ಯಾನಿಸು ಜೊಹರ ಅಂತ ಹೇಳಿದ್ರೆ ನನಗೆ ಕಷ್ಟ ಆಯಿತು ಅದಕ್ಕೆ ಮಮ್ಮಿನ ಕೇಳಿದೆ ಅಮ್ಮ ಹೇಳಿದ್ರು ನೀನು ಸುಚೇತಾ ಮೇಡಮ್ ಗಣಿತ ಶಿಕ್ಷಕರು ಅವರನ್ನೇ ಕೇಳಿಬಿಡು ಅಂಥೇಳಿ ದಯಮಾಡಿ ನನಗೆ ವೃತ್ತ ಏನು ಅಂತ ತಿಳಿಸ್ಕೊಡ್ತೀರಾ ಅಂತ ಕೇಳಿದ್ಲು ಆಗ ನಾನು ಒಳಗೊಂದು ಚಟುವಟಿಕೆ ಹೇಳಿದೆ ಮಕ್ಕಳೇ ಸೋರಾ ನಿನ್ನ ಬಳಿ ಬಿಂದಿಗಳ ಒಂದು ಪ್ಯಾಕೆಟ್ಸ್ ಇದೆ ಅಲ್ವಾ ಅದರಲ್ಲಿ ಒಂದು ವೃತ್ತಾಕಾರದ ಬಿಂದಿಯನ್ನು ತೆಗೆದುಕೊಂಡು ಒಂದು ಬಿಂದು ಅಂತ ಪರಿಗಣಿಸಿ ಒಂದು ಹಾಳೆ ಮೇಲೆ ಅಂಟಿಸು ಹಾಗೆ ಒಂದು ಸಣ್ಣ ಕಡ್ಡಿಯನ್ನು ಪೊರಕೆ ಕಡ್ಡಿ ಆಗಿರಬಹುದು ಅಂಚಿ ಕಡ್ಡಿ ಆಗಿರ್ಬೋದು ತೆಗೆದುಕೊಂಡು ನಿನಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಕಟ್ ಮಾಡಿಕೊಂಡು ಆ ಅಳತೆಯಲ್ಲಿ ವ್ಯತ್ಯಾಸ ಮಾಡದೆ ಆ ಅಳತೆಯನ್ನು ನೀನು ರೆಫರೆನ್ಸ್ ಆಗಿ ಇಟ್ಕೊಂಡು ಬಿಂದುಗಳನ್ನು ಜೋಡಿಸ್ತಾ ಬಾ ಸಮದೂರದಲ್ಲಿ ಆಗಲೇ ಮೊದಲೇ ಅಂಟಿಸಿದ್ಯಲ್ಲ ಒಂದು ಬಿಂದುನ ಅದರಿಂದ ಸಮಧೂರದಲ್ಲಿ ನಿನ್ನತ್ರ ಇರುವಂತಹ ಸ್ಟಿಕ್ಕರ್ಗಳನ್ನೆಲ್ಲ ಸುತ್ತ ಜೋಡಿಸ್ತಾ ಬಾ ನಿನಗೆ ದೊರಕುವಂತಹ ಆಕೃತಿ ಏನಾಗಿದೆ ಅಂತ ಹೇಳಿದೆ ಅವಳು ಹತ್ತು ನಿಮಿಷದ ನಂತರ ಮತ್ತೆ ಫೋನ್ ಮಾಡಿ ಹೇಳಿದ್ಲು ಹಣ್ಣಿ ನನಗೆ ಒಂದು ವೃತ್ತ ಇದೆ ಈ ಚಟುವಟಿಕೆಯನ್ನು ಮಾಡಿದೆ ಅಂತ ಹೇಳಿದ್ಲು ಈಗ ನೀನು ಸುಲಭವಾಗಿ ವ್ಯಾಖ್ಯಾನಿಸಬಹುದಾ ಜೋರ ಅಂತ ಹೇಳಿದ್ರೆ ಹಾಂ ನನಗೆ ನೆನಪು ಬಂತು ನಾನು ವೃತ್ತ ಅಂದ್ರೇನು ಅಂತ ವ್ಯಾಖ್ಯಾನಿಸಿದೆ ಅಂತ ಹೇಳಿದ್ಲು ಮಕ್ಕಳೇ ನೀವು ಸಹ ಈ ವೃತ್ತ ಎಂದ್ರೇನು ಅಂಥೇಳಿ ಈಗ ಟಿ ವಿ ಮುಂದೆ ಕುಳಿತಂತಹ ಅನೇಕ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪರಿಚಿತ ಇದೆ ಯಾಕೆಂದರೆ ವೃತ್ತ ಅನ್ನೋದು ನಮ್ಮ ದಿನನಿತ್ಯ ಜೀವನದ ಹಾಸು ಹೊಕ್ಕಾಗಿ ಹೋಗಿದೆ ಅಲ್ವಾ ಸೊ ಹಾಗಾಗಿ ಈ ವೃತ್ತಾಕಾರದ ಆಕೃತಿಗಳನ್ನು ಕಂಡು ನಂತರವೇ ನಾಗರಿಕತೆ ಅನ್ನೋದು ಬೆಳೆದಿದ್ದು ಹೌದಾ ಸೊ ಚಕ್ರ ಸಹ ವೃತ್ತಾಕಾರವಾಗಿದೆ ಇಲ್ಲಿ ನೋಡಿ ಮಕ್ಕಳೇ ಈ ಒಂದು ವಿಡಿಯೋವನ್ನು ನೀವು ಗಮನಿಸಿ ಇಲ್ಲಿ ಕೆಂಪು ಬಿಂದು ಒಂದು ಸ್ಥಿರ ಬಿಂದುವಾಗಿದೆ ಹಾಗೆ ನಾನು ಅದರಿಂದ ಸಮಧೂರದಲ್ಲಿ ಒಂದು ನೀಲಿ ಬಿಂದುವನ್ನು ಇಟ್ಟಿದ್ದೀನಿ ಈಗ ಈ ಸಮಧೂರದಲ್ಲಿಯೇ ನಾನು ಬಿಂದುಗಳನ್ನು ಜೋಡಿಸ್ತಾ ಹೋಗ್ತೀನಿ ಆ ರೀತಿ ಜೋಡಿಸ್ತಾ ಹೋದಾಗ ನಿಮಗೆ ದೊರಕ್ತಾ ಇರುವಂತಹ ಆವೃತವಾದಂತಹ ಆಕೃತಿ ಏನು ಹೇಳಿ ಕರೆಕ್ಟ್ ಅದು ವೃತ್ತ ಆಗಿದೆ ಹೌದಾ ಈಗ ನನ್ನ ಟಿ ವಿ ಮುಂದೆ ಕುಳಿತಂತಹ ಅನೇಕ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಆಗಲೇ ಗೊತ್ತಿರ್ಬೋದು ವ್ಯಾಖ್ಯೆ ಆದರೆ ಧಾರಾಳ ರೀತಿಯಲ್ಲಿ ಮತ್ತಷ್ಟು ಜನ ವಿದ್ಯಾರ್ಥಿಗಳು ವ್ಯಾಖ್ಯೆಯನ್ನು ಮರೆತಿರುವವರು ಸಹ ಇದ್ದಾರೆ ಅವರಿಗೋಸ್ಕರ ನಾವು ಒಮ್ಮೆ ಪುನರ್ಮನನ ಮಾಡೋಣವೆ ಹಾಗಾದರೆ ವೃತ್ತದ ವ್ಯಾಖ್ಯೆ ಏನಾಗಿದೆ ಈಗಿನ ನೋಡಿದ್ವಲ್ಲ ವಿಡಿಯೋದಲ್ಲಿ ಅದೇನಂತ ತಿಳಿಸ್ತಾ ಇದೆ ಒಂದು ಸಮತಲದಲ್ಲಿ ಸ್ಥಿರ ಬಿಂದುವಿನಿಂದ ಕೆಂಪು ಬಿಂದು ಸ್ಥಿರವಾಗಿತ್ತು ಸ್ಥಿರ ಅಂತರದಲ್ಲಿ ಆ ನೀಲಿ ಗೆರೆ ಇತ್ತಲ್ಲ ಸ್ಥಿರ ಅಂತರ ಆ ಸ್ಥಿರ ಅಂತರದಲ್ಲಿ ಬಿಂದುಗಳ ಸಮೂಹವೇ ವೃತ್ತವಾಗಿದೆ ಅಂದರೆ ಆ ನೀಲಿ ಬಿಂದುಗಳ ಸಮೂಹ ಇತ್ತಲ್ಲ ಅದು ವೃತ್ತವಾಗಿದೆ ಮಕ್ಕಳೇ ಇದನ್ನ ಇನ್ನೊಂದು ರೀತಿಯಲ್ಲೂ ಸಹ ನಾವು ಹೇಳ್ತೇವೆ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವೇ ವೃತ್ತ ಅಂದರೆ ಒಂದು ಸ್ಥಿರ ಬಿಂದುವಿನಿಂದ ಒಂದು ಈಕ್ವಿ ಡಿಸ್ಟೆನ್ಸ್ ಸ್ಥಿರ ದೂರದಲ್ಲಿ ಸಮ ದೂರದಲ್ಲಿ ಚಲಿಸ್ತಾ ಇದೆಯಲ್ಲ ಬಿಂದು ಆ ಬಿಂದು ಟ್ರೇಸ್ ಮಾಡುತ್ತಲ ಒಂದು ಹಾದಿ ಅಥವಾ ಪಥ ಅದನ್ನೇ ನಾವು ವೃತ್ತ ಅಂತ ಕರೆಯೋದು ಇದನ್ನು ಇಂಗ್ಲೀಷ್ನಲ್ಲಿ ಸರ್ಕಲ್ ಇಸ್ ದ ಲೋಕಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಫಿಕ್ಸೆಡ್ ಪಾಯಿಂಟ್ ಅಂತ ಹೇಳಿ ಹೇಳ್ತೇವೆ ಮಕ್ಕಳೇ ಈಗ ಈ ಅತ್ಯಂತ ಪ್ರಮುಖವಾದಂತಹ ಅಂಶಕ್ಕೆ ಸಂಬಂಧಿಸಿದಂತಹ ಪದಗಳ ಒಂದು ಪರಿಚಯವನ್ನು ನಾವು ಈಗಾಗಲೇ ಹೊಂದಿದ್ದೇವೆ ಅದನ್ನೊಮ್ಮೆ ಪುನರ್ಮನನ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ನಾವು ಅನೇಕ ವಿಧಗಳಲ್ಲಿ ವೃತ್ತವನ್ನು ದಿನನಿತ್ಯದಲ್ಲಿ ಬರಿತೇವೆ ಮಕ್ಕಳೇ ಕೆಲವೊಮ್ಮೆ ನಮಗೆ ಪೇರ್ ಆಫ್ ಕಾಂಪಾಸಸ್ ಕೈವಾರ ದೊರಕಲಿಲ್ಲ ಅಂತ ಹೇಳಿದಾಗ ಬಳೆಗಳನ್ನು ಉಪಯೋಗಿಸಿ ಬರೀತೇವೆ ಹೌದಾ ಹಾಗೆ ಒಂದು ಸೂಜಿಗೆ ದಾರವನ್ನ ಕಟ್ಟಿ ಸಹ ಬರಿತೇವೆ ನಮ್ಮ ಕಾಲಿನಿಂದ ಸಹ ನಾವು ವೃತ್ತವನ್ನ ಬರಿತೇವೆ ಹಾಗೆ ಒಂದು ಕಡ್ಡಿಯ ಸಹಾಯದಿಂದ ನಾವು ಫೀಲ್ಡ್ ಅಲ್ಲಿ ವೃತ್ತವನ್ನು ಬರೆದಿದ್ದುಂಟು ಹೌದಲ್ವಾ ಈಗ ವೃತ್ತಕ್ಕೆ ಸಂಬಂಧಿಸಿದ ಪ್ರಮುಖ ಪದಗಳು ಮತ್ತು ಪರಿಕಲ್ಪನೆಗಳನ್ನ ನೋಡೋಣ ಮಕ್ಕಳೇ ಈಗಾಗ್ಲೇ ನೋಡಿದ್ವಿ ಈ ಒಂದು ಚಿತ್ರವನ್ನು ಗಮನಿಸಿ ನಾನು ಸ್ಥಿರ ಬಿಂದು ಅಂತ ಹೇಳಿದೆ ಆ ಸ್ಥಿರ ಬಿಂದುವಿಗೆ ನಾವೇನಂತ ಕರಿತೀವಿ ಗೊತ್ತ ನಿಮ್ಗೆ ಆಲ್ರೆಡಿ ವೃತ್ತ ಕೇಂದ್ರ ಸೆಂಟರ್ ಆ ಸ್ಥಿರ ದೂರ ಇತ್ತಲ್ಲ ಮೂರು ಬಿಂದು ಐದು ಅದನ್ನೇ ನಾವು ವೃತ್ತದ ಉದ್ದ ಅಂತ ಸಹ ಹೇಳ್ತೇವೆ ಅದನ್ನ ನಾವು ತ್ರಿಜ್ಯ ರೇಡಿಯಸ್ ಅಂತ ಹೇಳಿ ಕರಿತೇವೆ ಮಕ್ಕಳೇ ಅದು ನಿಮ್ಗೆ ತಿಳಿದಿದೆ ಈಗಾಗಲೇ ಹೌದಾ ಹಾಗಾದ್ರೆ ಈ ವೃತ್ತವನ್ನು ಆವರಿಸಿರುವಂತಹ ರೇಖೆಯನ್ನ ಏನಂತ ಕರಿತೇವೆ ಆ ವಕ್ರ ರೇಖೆ ಇದೆಯಲ್ಲ ಬಿಂದುವಿನಿಂದ ಸ್ಥಿರ ದೂರದಲ್ಲಿ ಆವರಿಸಿರುವಂತಹ ವಕ್ರ ರೇಖೆಯನ್ನು ನಾವೇನಂತ ಕರಿತೀವಿ ವೃತ್ತ ಪರಿಧಿ ಈ ಕೆಂಪು ಗೆರೆಯಲ್ಲಿ ಕಾಣಿಸ್ತಾ ಇರುವಂತಹ ರೇಖೆಯೇ ವೃತ್ತ ಪರಿಧಿಯಾಗಿದೆ ಮಕ್ಕಳೇ ಇನ್ನು ಈ ವೃತ್ತಕ್ಕೆ ಸಂಬಂಧಿಸಿದ ಅನೇಕ ಪದಗಳು ನಮಗೆ ತಿಳಿದಿದೆ ಅವು ಯಾವ್ಯಾವು ಅಂತ ಹೇಳಿ ಒಮ್ಮೆ ನೋಡೋಣವೆ ನೋಡಿ ಇಲ್ಲಿ ಒಂದು ವೃತ್ತವನ್ನ ಕೊಟ್ಟಿದ್ದೇನೆ ಹಾಗೆ ಕೆಲವು ಬಿಂದುಗಳನ್ನ ಗುರುತಿಸಿದ್ದೇನೆ ಹಾಗಾಗಿ ಈ ವೃತ್ತಕ್ಕೆ ಸಂಬಂಧಿಸಿದಂತಹ ಈ ಕೆಳಗಿನವುಗಳನ್ನ ಹೆಸರಿಸ್ತಾ ಹೋಗಿ ಮಕ್ಕಳೇ ಮೊದಲಿಗೆ ನೋಡಿ ಓ ಈಗಾಗ್ಲೇ ಗೊತ್ತಾಯ್ತು ನಮ್ಗೆ ಆ ಸ್ಥಿರ ಬಿಂದು ಓನ ಏನಂತ ಕರಿತೇವೆ ಅಂತ ಓ ಎ ಅಂತ ಹೇಳಿದ್ರೆ ವೃತ್ತ ಕೇಂದ್ರವನ್ನು ಮತ್ತು ವೃತ್ತದ ಪರಿಧಿಯ ಮೇಲೆ ಯಾವುದಾದರೂ ಒಂದು ಬಿಂದುವನ್ನು ಸೇರಿಸುವಂತಹ ರೇಖೆಯನ್ನು ಏನಂತ ಕರಿತೇವೆ ಇನ್ನು ಬಿ ಮತ್ತು ಸಿ ಇ ಬಿ ಮತ್ತು ಸಿ ಅನ್ನುವಂಥದ್ದು ವೃತ್ತದ ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳು ಆ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖೆಯನ್ನು ಏನಂತ ಕರಿತೇವೆ ಹಾಗೆ ಡಿ ಇ ಡಿ ಇ ಸಹ ವೃತ್ತ ಕೇಂದ್ರದಲ್ಲಿರುವಂತಹ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖೆಯೇ ಆದರೆ ಆ ರೇಖೆ ಏನಾಗಿದೆ ಕೇಂದ್ರದ ಮೂಲಕ ಹಾದು ಹೋಗಿದೆ ಮಕ್ಕಳೇ ಇನ್ನು ಜಿ ಎಫ್ ಅನ್ನುವಂಥದ್ದು ವೃತ್ತ ಪರಿಧಿಯ ಒಂದು ಭಾಗ ಇದನ್ನು ಏನಂತ ಕರಿತೇವೆ ನಿಮಗಾಗಲೇ ನೆನಪಾಯ್ತಲ್ವಾ ನೋಡೋಣ ಉತ್ತರ ಏನೇನು ಅಂತ ಹೇಳಿ ನೀವಾಗಲೇ ಬರೆದಿಟ್ಕೊಂಡಿದ್ದೀರಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಓ ವೃತ್ತ ಕೇಂದ್ರ ಸೆಂಟರ್ ಕರೆಕ್ಟ್ ಮಕ್ಕಳೇ ಓ ಎ ವೃತ್ತ ಕೇಂದ್ರವನ್ನು ಮತ್ತು ವೃತ್ತ ಪರಿಧಿಯ ಯಾವುದೇ ಬಿಂದುವನ್ನು ಸೇರಿಸುವ ರೇಖೆ ತ್ರಿಜ್ಯ ರೇಡಿಯಸ್ ಕರೆಕ್ಟ್ ಇನ್ನು ಬಿ ಸಿ ವೃತ್ತ ಪರಿಧಿ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖೆಯನ್ನು ನಾವು ಜ ಕಾರ್ಡ್ ಅಂತ ಕರಿತೇವೆ ಹಾಗೆ ಇ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಜಾವನ್ನು ಏನಂತ ಕರಿತೀವಿ ವ್ಯಾಸ ಡಯಾಮೀಟರ್ ಹಾಗೆ ವೃತ್ತ ಪರಿಧಿಯ ಒಂದು ಭಾಗವನ್ನು ವೃತ್ತ ಕಂಸ ಅಂತ ಹೇಳಿ ಕರಿತೇವೆ ಈ ಎಲ್ಲ ಪದಗಳ ಪರಿಚಯ ನಮಗೆ ಈ ತರಗತಿಯಲ್ಲಿನ ವೃತ್ತಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗಿದೆ ಮಕ್ಕಳೇ ಇನ್ನು ಮುಂದೆ ನೋಡೋಣ ಈಗ ವೃತ್ತದಲ್ಲಿ ಎಳೆಯಬಹುದಾದ ತ್ರಿಜ್ಯಗಳ ಸಂಖ್ಯೆ ಎಷ್ಟು ನೋಡೋಣ ಯೋಚನೆ ಮಾಡಿ ಮಕ್ಕಳೇ ಎಷ್ಟಿರ್ಬೋದು ಯೋಚನೆ ಮಾಡಿದ್ದೀರಾ ನಿಮ್ಮ ಉತ್ತರ ಏನಿರಬಹುದು ಅಂತ ಚೆಕ್ ಮಾಡ್ತೀರಾ ಈ ವಿಡಿಯೋನ ನೋಡಿ ಗಮನಿಸಿ ನೋಡಿ ಈ ಎಲ್ಲ ರೇಖೆಗಳು ಸ್ಥಿರ ಬಿಂದುವಿನಿಂದ ಸಮಧೂರದಲ್ಲಿ ಇರುವಂತಹ ರೇಖೆಗಳೇ ಆಗ್ತವೆ ಹಾಗಾಗಿ ಈ ಎಲ್ಲ ರೇಖೆಗಳು ಸಹ ವೃತ್ತಕ್ಕೆ ಸಂಬಂಧಿಸಿದಂತೆ ತ್ರಿಜೆಗಳೇ ಆಯಿತು ಹಾಗಾದರೆ ಎಷ್ಟು ತ್ರಿಜೆಗಳನ್ನು ಎಳಿಬೋದು ಮಕ್ಕಳೇ ಕರೆಕ್ಟ್ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಯಿತು ಅಪರಿಮಿತ ಇನ್ಫೈನೈಟ್ ನಂಬರ್ ಆಫ್ ರೇಡಿಯಸ್ ಕ್ಯಾನ್ ಬಿ ಡ್ರಾನ್ ಇನ್ ಎ ಸರ್ಕಲ್ ಒಂದು ವೃತ್ತದಲ್ಲಿ ಅಪರಿಮಿತ ತ್ರಿಜೆಗಳನ್ನು ನಾವು ಎಳಿಬಹುದಾಗಿರುತ್ತೆ ಹಾಗೆ ಇನ್ನೊಂದು ಅಂಶ ನಮಗೆ ಗೊತ್ತಿದೆ ನಾವು ಕಲ್ತಿದ್ದೇವೆ ಅದನ್ನ ನಾವು ಪ್ರಮುಖವಾಗಿ ವೃತ್ತಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ನಾವು ಉಪಯೋಗಿಸ್ತೇವೆ ಏನದು ವ್ಯಾಸ ಮತ್ತು ತ್ರಿಜ್ಯದ ನಡುವಿನ ಸಂಬಂಧ ಇಲ್ಲಿ ಗಮನಿಸಿ ಮಕ್ಕಳೇ ಸಿ ಡಿ ವ್ಯಾಸ ಆಗಿದೆ ಹಾಗೆ ಎ ಬಿ ತ್ರಿಜ್ಯ ಆಗಿದೆ ವ್ಯಾಸದಾಳತೆ ನಾಲ್ಕು ಇದೆ ತ್ರಿಜ್ಯದ ದಾಳತೆ ಎರಡು ಇದೆ ನಿಮ್ಗೆ ಗೊತ್ತಿದೆ ಎ ಡಿ ಸಹ ಒಂದು ತ್ರಿಜ್ಯ ಹಾಗೆ ಎ ಸಿ ಸಹ ಒಂದು ತ್ರಿಜ್ಯ ಸಿ ಡಿ ವ್ಯಾಸ ಆಗಬೇಕು ಅಂತ ಹೇಳಿದ್ರೆ ಎ ಸಿ ತ್ರಿಜ್ಯ ಮತ್ತು ಎ ಡಿ ತ್ರಿಜ್ಯ ಸೇರಿ ಆಗ್ತಾ ಇದೆ ಹಾಗಾಗಿ ವ್ಯಾಸ ತ್ರಿಜ್ಯದ ಎರಡರಷ್ಟು ಇರುತ್ತೆ ಅದನ್ನು ಈ ವಿಡಿಯೋದಲ್ಲಿ ಗಮನಿಸಿ ಹಾಗೆ ಅವುಗಳ ಅಳತೆಗಳನ್ನು ಸಹ ನೀವು ಗಮನಿಸಿ ಮಕ್ಕಳೇ ನೋಡಿ ಹೌದು ತ್ರಿಜ್ಯದ ಅಳತೆಯ ಎರಡರಷ್ಟು ನೀವು ವ್ಯಾಸದ ಅಳತೆಯನ್ನು ಗಮನಿಸ್ತಾ ಇದ್ದೀರಿ ಹೌದಾ ಇಲ್ವಾ ಮಕ್ಕಳೇ ಗಮನಿಸಿ ಹಾಗಾದರೆ ನಾವು ಈ ಒಂದು ಸಂಬಂಧವನ್ನು ಈ ರೀತಿಯಾಗಿ ಹೇಳ್ಬೋದಾ ಮಕ್ಕಳೇ ವ್ಯಾಸವು ತ್ರಿಜ್ಯದ ಎರಡರಷ್ಟಿರುತ್ತದೆ ವ್ಯಾಸ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಡಯಾಮೀಟರ್ ಅದನ್ನು ಡಿ ಅಕ್ಷರದಿಂದ ಸೂಚಿಸ್ತೇವೆ ಡಿ ಅನ್ನುವಂಥದ್ದು ಟ್ವೈಸ್ ದ ರೇಡಿಯಸ್ ಅಂದರೆ ತ್ರಿಜ್ಯದ ಎರಡು ಪಟ್ಟು ಇನ್ನು ತ್ರಿಜ್ಯದಲ್ಲಿ ಹೇಳೋದಾದರೆ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತೆ ಆರ್ ಇಕೋರ್ಸ್ ಡಿ ಬೈ ಟು ಈ ಒಂದು ಸಂಬಂಧವನ್ನು ನಾವು ವೃತ್ತಕ್ಕೆ ಸಂಬಂಧಿಸಿದ ಅನೇಕ ಲೆಕ್ಕಗಳನ್ನು ಪರಿಹಾರ ಮಾಡಬೇಕಾದ್ರೆ ಬಳಸ್ಕೊಳ್ತೀವಿ ಮಕ್ಕಳೇ ಈ ಒಂದು ಪಾಯಿಂಟನ್ನು ನೀವು ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಲಘು ಖಂಡ ಅಧಿಕ ವೃತ್ತಖಂಡ ಮತ್ತು ಅರ್ಧ ವೃತ್ತಖಂಡ ಮೊದಲಿಗೆ ವೃತ್ತಖಂಡ ಏನು ಅಂತೇಳಿ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಒಂದು ವೃತ್ತ ಕೇಂದ್ರ ಇದೆ ಈ ವೃತ್ತ ಕೇಂದ್ರವನ್ನು ಕೇಂದ್ರವನ್ನಾಗಿರಿಸಿಕೊಂಡು ನಾನೀಗ ಒಂದು ವೃತ್ತವನ್ನು ಎಳೆದಿದ್ದೇನೆ ಈ ವೃತ್ತದ ಮೇಲೆ ಎರಡು ಬಿಂದುಗಳನ್ನು ಗುರುತಿಸ್ಕೊಳ್ತಾ ಇದ್ದೇನೆ ಆ ಬಿಂದುಗಳನ್ನು ಒಂದು ರೇಖಾಖಂಡದಿಂದ ಸೇರಿಸಿದಾಗ ನಮಗೆ ಜಾ ದೊರಕುತ್ತೆ ಈ ಜಾ ಏನು ಮಾಡ್ತಾ ಇದೆ ವೃತ್ತ ಪರಿಧಿಯನ್ನು ಎರಡು ಅಸಮ ಭಾಗಗಳನ್ನಾಗಿ ಮಾಡ್ತಾ ಇದೆ ಹೌದಾ ಒಂದು ಚಿಕ್ಕ ಭಾಗ ಇದೆ ಇನ್ನೊಂದು ದೊಡ್ಡ ಭಾಗ ಇದೆ ಈ ಚಿಕ್ಕ ಭಾಗವನ್ನು ನಾವು ಲಘು ಕಂಸ ಅಂತ ಕರೆದ್ರೆ ದೊಡ್ಡ ಭಾಗವನ್ನು ಅಧಿಕ ಕಂಸ ಅಂತ ಕರಿತೇವೆ ಈ ಲಘು ಕಂಸ ಮತ್ತು ಜನಿಂದ ಉಂಟಾದಂತಹ ಭಾಗವನ್ನು ನಾವು ಲಘು ವೃತ್ತಖಂಡ ಅಂತ ಕರಿತೇವೆ ಹಾಗೆ ಈಗ ಜ ವ್ಯಾಸ ಆಗಿದ ತಕ್ಷಣ ವೃತ್ತ ಎರಡು ಸಮಭಾಗ ಆಗ್ತಾ ಇದೆ ಹಾಗಾಗಿ ಅದನ್ನು ನಾವು ಅರ್ಧ ವೃತ್ತ ಕಂಡ ಅಂತ ಕರಿತೀವಿ ಈಗ ನೋಡಿ ಈಗ ಏನಾಯಿತು ಲಘು ವೃತ್ತ ಇದ್ದಿದ್ದು ಅಧಿಕ ವೃತ್ತಖಂಡ ಆಗ್ತಾ ಇದೆ ಅಧಿಕ ವೃತ್ತಖಂಡದಲ್ಲಿ ನೀವು ಗಮನಿಸಬಹುದು ಅಧಿಕ ವೃತ್ತಖಂಡ ವೃತ್ತ ಕೇಂದ್ರವನ್ನ ತನ್ನೊಳಗೆ ಹೊಂದಿರುತ್ತೆ ಹಾಗಾಗಿ ನಾವು ಸುಲಭವಾಗಿ ಅಧಿಕ ವೃತ್ತ ಕಂಡುಹಿಡಿಯಬಹುದು ಮಕ್ಕಳೇ ಈಗ ಜ ಮತ್ತು ಅಧಿಕ ಕಂಸದಿಂದ ಉಂಟಾದಂತಹ ಭಾಗವನ್ನು ಅಧಿಕ ವೃತ್ತಖಂಡ ಅಂತ ಹೇಳಿ ಕರಿತೇವೆ ಹೌದಲ್ವಾ ಹಾಗಾದ್ರೆ ವೃತ್ತಖಂಡ ಅಂದರೆ ಅರ್ಥ ಏನು ಜ ಮತ್ತು ಕಂಸದಿಂದ ಆವೃತವಾಗಿರುವಂತಹ ವೃತ್ತದ ಭಾಗವನ್ನು ನಾವು ವೃತ್ತಖಂಡ ಅಂತ ಹೇಳುತ್ತೇವೆ ಅದು ಲಘು ಕಂಸದಿಂದ ಆಗಿದ್ರೆ ಅದನ್ನ ಲಘು ವೃತ್ತ ಖಂಡ ಅಂತ ಹೇಳಿ ಕರಿತೇವೆ ಈ ಜಾ ಮತ್ತು ಲಘು ವೃತ್ತ ಕಂಸದಿಂದ ಉಂಟಾಗಿದ್ರೆ ಅದನ್ನ ಲಘು ವೃತ್ತ ಖಂಡ ಅಂತ ಹೇಳಿ ಕರಿತೇವೆ ಹಾಗೆ ವೃತ್ತ ಕೇಂದ್ರವನ್ನು ಹೊಂದಿರುವಂತಹ ಜಾವಿಂದ ಆವರಿಸಿರುವ ಹಾಗೂ ಅಧಿಕ ಕಂಸವನ್ನ ಹೊಂದಿರುವಂತಹ ವೃತ್ತಖಂಡದ ಭಾಗವನ್ನ ಅಧಿಕ ವೃತ್ತಖಂಡ ಅಂತ ಹೇಳಿ ಕರಿತೇವೆ ಇನ್ನು ಈ ಜ್ಯಾ ಏನಾದರೂ ವ್ಯಾಸ ಆಗೋಯ್ತು ಅಂತ ಹೇಳಿದ್ರೆ ಆಗ ವೃತ್ತ ಎರಡು ಸಮಭಾಗಗಳಾಗಿ ಆಗ್ತಾ ಇದೆ ಅದನ್ನ ನಾವು ಅರ್ಧ ವೃತ್ತಖಂಡ ಅಂತ ಹೇಳಿ ಕರಿತೇವೆ ಅಲ್ವಾ ಮಕ್ಕಳೇ ಇದನ್ನ ನಾವು ಅರ್ಧ ವೃತ್ತಖಂಡ ಅಂತ ಹೇಳಿ ಕರಿತೇವೆ ಸೆಮಿ ಸರ್ಕಲ್ ಅಂತ ಹೇಳಿ ಕರಿತೇವೆ ಇನ್ನು ವೃತ್ತಖಂಡವನ್ನ ನಾವು ಸೆಗ್ಮೆಂಟ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೇವೆ ಇನ್ನು ಮುಂದಿನ ವಿಷಯವನ್ನ ನಾವು ನೆನಪಿಸಿಕೊಳ್ಳಿ ಇದೆಲ್ಲವನ್ನು ನೀವು ಒಂಬತ್ತನೇ ತರಗತಿಯಲ್ಲಿ ಕಲ್ತಿದ್ದೀರಿ ಆದ್ರೆ ಹಿಂದಿ ಅಧ್ಯಾಯದಲ್ಲಿ ನಾವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನ ಪುನರ್ಮನನ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಇಲ್ಲಿ ನೋಡಿ ಇಲ್ಲಿ ಇಲ್ಲೇನಾಗಿದೆ ಈಗ ಇಲ್ಲಿ ಜ ಇಂದ ಆವೃತವಾಗಿಲ್ಲ ಈ ವೃತ್ತದ ಒಂದು ಭಾಗ ಎರಡು ತ್ರಿಜ್ಯಗಳಿಂದ ಆವೃತವಾಗಿದೆ ಹಾಗಾಗಿ ಇದನ್ನ ನಾವು ಇಂಗ್ಲಿಷ್ನಲ್ಲಿ ಸೆಕ್ಟರ್ ಅಂತ ಕರಿತೇವೆ ಎರಡು ಜ ಮತ್ತು ಕಂಸದಿಂದ ಆವೃತವಾಗಿರುವಂತಹ ಭಾಗವನ್ನು ಸೆಕ್ಟರ್ ತ್ರಿಜ್ಯಾಂತರ ಖಂಡ ಅಂತ ಹೇಳಿ ಕರಿತೇವೆ ಈ ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಜ್ಯಗಳ ನಡುವೆ ಉಂಟಾಗ್ತಿರುವ ಕೋನ ಏನಾದರೂ ತೊಂಬತ್ತು ಡಿಗ್ರಿ ಆಯಿತು ಅಂತೇಳಿದ್ರೆ ಆಗ ವೃತ್ತ ನಾಲ್ಕು ಸಮಭಾಗಗಳಾಗಿ ಉಂಟಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಎರಡು ತ್ರಿಜ್ಯಗಳ ನಡುವಿನ ಕೋನ ಏನಾಗಿದೆ ತೊಂಬತ್ತು ಡಿಗ್ರಿ ಆಗಿದೆ ಈಗ ಈ ತ್ರಿಜ್ಯಾಂತರ ಖಂಡವನ್ನು ನಾವು ಕ್ವಾಡ್ರ್ಯಾಂಟ್ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಚತುರ್ಥಾಂಕ ಹೇಳಿ ಕರಿತೇವೆ ಮಕ್ಕಳೇ ಈಗ ನಮಗೆ ಸೆಗ್ಮೆಂಟ್ ವೃತ್ತ ಖಂಡಗಳ ಬಗ್ಗೆ ಗೊತ್ತಾಯಿತು ತ್ರಿಜ್ಯಾಂತರ ಖಂಡಗಳ ಬಗ್ಗೆ ಗೊತ್ತಾಯಿತು ಈಗ ಮುಂದಿನ ಅಂಶಕ್ಕೆ ನಾವು ಹೋಗೋದಾದರೆ ನಾವು ನೆನಪಿಸ್ಕೊಳ್ಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದಂತಹ ಅಂಶ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಾನು ಒಂದು ಸಮತಲದ ಮೇಲೆ ಒಂದು ವೃತ್ತವನ್ನು ಬರಿತೇನೆ ಹೇಳಿದ್ರೆ ಅದು ಮೂರು ಭಾಗಗಳನ್ನು ಹೊಂದಿರುತ್ತೆ ಮಕ್ಕಳೇ ವೃತ್ತವನ್ನು ಆವರಿಸಿರುವಂತಹ ರೇಖೆ ಪರಿಧಿ ಇದೆಯಲ್ಲ ಅದು ವೃತ್ತ ಆಗುತ್ತೆ ಇನ್ನು ಹಳದಿ ಬಣ್ಣದಲ್ಲಿ ಕಾಣ್ತಾ ಇರುವಂಥದ್ದು ವೃತ್ತದ ಒಳಭಾಗ ಆಗುತ್ತೆ ಇನ್ನು ಈ ಕಪ್ಪು ಬಣ್ಣದ ಸಮತಲ ಏನಿದೆ ಇದು ವೃತ್ತದ ಹೊರಭಾಗ ಆಗಿರುತ್ತೆ ಈ ಮೂರೂ ಭಾಗಗಳು ನಮಗೆ ನೆನಪಲ್ಲಿರಬೇಕಾಗಿರುತ್ತೆ ಹೀಗೆ ನಾವು ಈ ಒಂದು ತರಗತಿಯಲ್ಲಿ ಕಲಿತಾ ಇರುವಂತಹ ಅಂಶಗಳು ಏನು ಅಂಥೇಳಿ ನೋಡೋಕ್ಕೆ ಮೊದಲು ಇನ್ನೊಂದೆರಡು ಪ್ರಮುಖ ಅಂಶಗಳನ್ನು ನೆನಪಿಸ್ಕೊಳ್ಳೋಣ ಇದಾಗಲೇ ಗೊತ್ತಿದೆ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ ಮಕ್ಕಳೇ ಇಲ್ಲಿ ನೋಡಿ ಈ ಒಂದು ವಿಡಿಯೋನ ಗಮನಿಸಿ ವಿಡಿಯೋದಲ್ಲಿ ಏನಾಗ್ತಿದೆ ವೃತ್ತ ಇದೆ ಜಾ ಇದೆ ಹೌದಾ ಜಾನ ಅಳತೆ ಆರು ಬಿಂದು ನಾಲ್ಕು ಸಿನ ಅಳತೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಆ ಜಾಗಕ್ಕೆ ವೃತ್ತ ಕೇಂದ್ರದಿಂದ ಒಂದು ಲಂಬವನ್ನು ಇದ್ದೀನಿ ಅದರ ಲಂಬ ಅಂತ ಹೆಂಗೆ ಗೊತ್ತಾಯಿತು ಅದು ತೊಂಬತ್ತು ಡಿಗ್ರಿ ಇದೆ ನೀವು ಗಮನಿಸ್ಬೋದು ಜಾ ಮತ್ತು ವೃತ್ತ ಕೇಂದ್ರದ ದೂರವನ್ನು ಗಮನಿಸಿದ್ರೆ ಜಾನ ಅಳತೆ ವೃತ್ತ ಕೇಂದ್ರದಿಂದ ದೂರ ಹೋದಂಥ ಜಾನ ಅಳತೆ ಕಡಿಮೆ ಆಗುತ್ತೆ ಆಗ ವೃತ್ತ ಕೇಂದ್ರದಿಂದ ಇರುವಂತಹ ದೂರ ಹೆಚ್ಚಾಗುತ್ತೆ ಅದೇ ವೃತ್ತ ಕೇಂದ್ರದ ಕಡೆಗೆ ಬಂದಾಗ ವೃತ್ತ ಕೇಂದ್ರದಿಂದ ಜಾಗೆ ಇರುವಂತಹ ದೂರ ಕಡಿಮೆ ಆಗುತ್ತೆ ಜಾನ ಉದ್ದ ಹೆಚ್ಚಾಗಿರುತ್ತೆ ಇನ್ನು ಸಮವಾದಂತಹ ಜಾಗಳು ವೃತ್ತ ಕೇಂದ್ರದಿಂದ ಹೇಗಿರ್ತವೆ ಇಲ್ಲಿ ಗಮನಿಸಿ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ತೆಗೆದುಕೊಂಡಿರುವಂತಹ ಎರಡೂ ಜಾಗಗಳು ಸಹ ಸಮವಾಗಿದ್ದಾವೆ ಅವುಗಳ ಅಳತೆಯನ್ನು ನಾನು ನೀಡಿದ್ದೇನೆ ಇವುಗಳು ವೃತ್ತ ಕೇಂದ್ರದಿಂದ ಇರುವಂತಹ ದೂರವನ್ನು ನೀವು ಗಮನಿಸಿದ್ರೆ ಆ ದೂರಗಳು ಸಹ ಸಮವಾಗಿದ್ದಾವೆ ಹಾಗಾದರೆ ಸಮವಾದ ಜಾಗಳು ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿ ಇರ್ತವೆ ಈ ಒಂದು ಅಂಶವನ್ನು ಸಹ ನಾವು ನೆನಪಿಸ್ಕೊಳ್ಬೇಕು ಸಮಾನ ಜಾಗಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರ ಏನಾಗಿರುತ್ತೆ ಸಮ ಇರುತ್ತೆ ಅದರ ಜೊತೆಗೆ ಉದ್ದ ಹೆಚ್ಚಾದಂತೆ ಕೇಂದ್ರದಿಂದ ಅವುಗಳಿಗಿರುವ ಲಂಬ ದೂರ ಕಡಿಮೆ ಆಗುತ್ತೆ ಈಗಾಗಲೇ ನೋಡಿದಂತೆ ಸಮಾನಾದ ಜಾಗಗಳು ಕೇಂದ್ರದಿಂದ ಸಮಧೂರದಲ್ಲಿರ್ತವೆ ಇದು ಸಹ ನಮಗೆ ಈ ಒಂದು ಅಧ್ಯಾಯನ ಕಲಿಯೋದಕ್ಕೆ ಬೇಕಾದಂತಹ ಪ್ರಮುಖ ಅಂಶ ಒಂಬತ್ತನೇ ತರಗತಿಯಲ್ಲಿ ನಾವು ಈಗಾಗಲೇ ಕಲಿತಿದ್ವಿ ಈಗ ಪುನರ್ಮನನ ಮಾಡ್ಕೊಂಡ್ವಿ ಈಗ ಮುಂದಿನ ವಿಷಯವನ್ನು ಪುನರ್ಮನನ ಮಾಡ್ಕೊಳ್ಳೋದಾಯಿತು ಅಂದರೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ನಾನೇನು ಮಾಡಿದ್ದೀನಿ ಒಂದು ವೃತ್ತ ತೆಗೆದುಕೊಂಡಿದ್ದೀನಿ ಎರಡು ಸಮನಾದ ಜಾಗಳನ್ನು ರಚಿಸಿದ್ದೇನೆ ಆ ಸಮನಾದ ಜಾಗಗಳು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡ್ತಿರುವಂತಹ ಕೋನವನ್ನು ತೋರಿಸಿದ್ದೇನೆ ನೀವು ಅದನ್ನು ಗಮನಿಸಿದ್ರೆ ಆರು ಬಿಂದು ಏಳು ಏಳು ಅನ್ನುವುದು ಎರಡೂ ಜಾಗಗಳ ಉದ್ದ ಆಗಿದೆ ಇನ್ನು ಅವುಗಳು ಉಂಟು ಮಾಡ್ತಾ ಇರುವಂಥದ್ದು ಕೋನ ಎಷ್ಟಿದೆ ಅಂತ ಹೇಳಿದ್ರೆ ನೂರ ಹದಿನೈದು ಬಿಂದು ಐದು ಏಳು ಇತ್ತು ನಾನೀಗ ಜಾಗಗಳ ಅಳತೆಯನ್ನು ಬದಲಾಯಿಸ್ತಿದ್ದೀನಿ ಬದಲಾಯಿಸಿದಾಗ್ಯೂ ಸಹ ಜಾಗಳ ಅಳತೆ ಸಮವಾಗಿದೆ ಮತ್ತು ಅವುಗಳು ಕೇಂದ್ರದಲ್ಲಿ ಉಂಟು ಮಾಡ್ತಾ ಇರುವಂತಹ ಕೋನಗಳು ಸಹ ಸಮವಾಗಿದೆ ಇದರಿಂದ ನಾವೇನು ತೀರ್ಮಾನಕ್ಕೆ ಬರ್ತೀವಿ ನಿಮ್ಗಾಗಲೇ ಗೊತ್ತಿದೆ ಕರೆಕ್ಟ್ ಸಮನಾದ ಜಾಗಗಳು ವೃತ್ತ ಕೇಂದ್ರದಲ್ಲಿ ಸಮವಾದ ಕೋನಗಳನ್ನು ಉಂಟು ಮಾಡ್ತವೆ ವೃತ್ತದಲ್ಲಿ ಸಮನಾದ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತೆ ಮಕ್ಕಳೇ ಹೌದು ಇನ್ನು ಈಗ ನೋಡಿ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಜಾ ಇದೆ ಬಿಸಿ ಅದಕ್ಕೆ ನಾನು ಏಡಿ ಒಂದು ಲಂಬ ದೂರವನ್ನ ವೃತ್ತ ಕೇಂದ್ರದಿಂದ ಎಳೆದಿದ್ದೇನೆ ಈ ಲಂಬ ದೂರ ಏನು ಮಾಡ್ತಾ ಇದೆ ಜಾವನ್ನ ಸಮಭಾಗವಾಗಿ ವಿಭಾಗಿಸಿದೆ ಗಮನಿಸಿ ನೀವು ಆರು ಬಿಂದು ನಾಲ್ಕು ಬಿಸಿನ ಅಳತೆ ಆಯ್ತು ಈ ಎಡಿ ಲಂಬ ದೂರ ಏನು ಮಾಡ್ತಾ ಇದೆ ಬಿ ಸಿ ಯನ್ನು ಬಿ ಡಿ ಮತ್ತು ಸಿ ಡಿ ಆಗಿ ಭಾಗಿಸ್ತಾ ಇದೆ ಈ ಬಿ ಡಿ ಮತ್ತು ಸಿ ಡಿಗಳ ಅಳತೆ ಸಮ ಇದೆ ಅಂದರೆ ಅರ್ಥ ಈ ಲಂಬ ದೂರ ವೃತ್ತ ಕೇಂದ್ರದಿಂದ ಎಳೆದಂತಹ ಲಂಬ ಈ ಜಾವನ್ನ ಸಮ ಭಾಗಗಳನ್ನಾಗಿ ಮಾಡ್ತಾ ಇದೆ ಅಂದರೆ ವಿಭಾಗಿಸ್ತಾ ಇದೆ ಅಲ್ವಾ ಈಗ ಗಮನಿಸಿ ಈ ಒಂದು ಅಂಶ ನಮಗೆ ಅತ್ಯಂತ ಪ್ರಮುಖ ಆಗಿರುತ್ತೆ ಮಕ್ಕಳೇ ವೃತ್ತ ಕೇಂದ್ರದಿಂದ ಜಾಗಕ್ಕೆ ಎಳೆದಂತಹ ಲಂಬವು ಜಾವನ್ನ ವಿಭಾಗಿಸ್ತಾ ಇದೆ ದ್ವಿಭಾಗಿಸ್ತಾ ಇದೆ ಅಂತ ಸಹ ಹೇಳ್ಬಹುದು ಹಾಗಾದರೆ ವೃತ್ತ ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನ ಅರ್ಧಿಸುತ್ತದೆ ಇದು ಸಹ ನಾವು ಒಂಬತ್ತನೇ ತರಗತಿಯಲ್ಲಿ ತಿಳಿದಿದ್ವಿ ಈಗ ನೋಡಿ ಮಕ್ಕಳೇ ನಾನು ನಿಮಗೊಂದು ಸಂದರ್ಭವನ್ನು ಕೊಡ್ತಾ ಇದ್ದೀನಿ ಏನು ಸಂದರ್ಭ ಒಂದು ಸಮತಲ ಇದೆ ಅದರಲ್ಲಿ ಒಂದು ವೃತ್ತ ಇದೆ ಹಾಗೂ ಒಂದು ಸರಳ ರೇಖೆ ಇದೆ ಏನೆಲ್ಲ ಸಾಧ್ಯತೆಗಳಾಗಬಹುದು ಯೋಚನೆ ಮಾಡಿ ನೀವು ಆಗುವಂತಹ ಸಾಧ್ಯತೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾರ್ಕ್ ಮಾಡೋದಕ್ಕೆ ಸಾಧ್ಯ ಆದರೆ ಮಾರ್ಕ್ ಮಾಡಿ ಮಕ್ಕಳೇ ನೋಡಿ ಒಂದು ಸಮತಲದಲ್ಲಿ ಒಂದು ವೃತ್ತ ಇದೆ ಒಂದು ರೇಖೆ ಇದೆ ಯಾವ ಯಾವ ಸಾಧ್ಯತೆಗಳಾಗಬಹುದು ಯೋಚಿಸಿ ಈಗ ಗಮನಿಸಿ ಈ ವಿಡಿಯೋವನ್ನು ನೋಡಿ ಒಂದು ರೇಖೆ ಏನಾಗಿತ್ತು ಒಂದು ವೃತ್ತದಿಂದ ಹೊರಗಡೆ ಇತ್ತು ಅದಕ್ಕೂ ಅದಕ್ಕೂ ಸಂಬಂಧನೇ ಇರಲಿಲ್ಲ ಯಾವಾಗ ಅದು ವೃತ್ತವನ್ನು ಪ್ರವೇಶಿಸ್ತೋ ಅದು ವೃತ್ತವನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಚೇತಿಸೋಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಅದು ಚಲಿಸ್ತಾ ಹೋಗ್ತಿದ್ದಂಗೆ ಅವುಗಳ ನಡುವಿನ ಅಂತರ ಕಡಿಮೆ ಆಗಿ ಅದು ಒಂದು ಹಂತದಲ್ಲಿ ಏನಾಗ್ತಾ ಇದೆ ವೃತ್ತವನ್ನು ಸ್ಪರ್ಶಿಸ್ತು ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತು ಹೌದಾ ಗಮನಿಸದಿರ್ತಾ ಇದ್ದೀರಾ ಹೌದು ಈಗ ನೋಡಿ ಮತ್ತೆ ಇದು ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದೆ ಆ ಛೇದಗಳ ಅಂತರ ಕಡಿಮೆ ಆಗ್ತಿದಂಗೆ ಅದು ಸ್ಪರ್ಶಿಸುತ್ತೆ ಹೌದಾ ಸ್ಪರ್ಶಿಸ್ತಾ ಇದೆ ಈ ಮೂರೂ ಸಾಧ್ಯತೆಗಳು ನಾವು ಗಮನಿಸಿದ್ವಿ ಅಲ್ವಾ ಈಗ ಮೊದಲನೇ ಸಾಧ್ಯತೆ ಏನಾಗಿತ್ತು ಸಮತಲ ಇತ್ತು ಸಮತಲದಲ್ಲಿ ವೃತ್ತ ಇದೆ ರೇಖೆ ಇದೆ ಅವೆರಡೂ ಒಂದಕ್ಕೊಂದು ಸಂಬಂಧವಿಲ್ಲದ ರೀತಿಯಲ್ಲಿ ಇದೆ ಅಂದರೆ ವೃತ್ತ ಮತ್ತು ರೇಖೆಗೆ ಯಾವುದೇ ಸಾಮಾನ್ಯ ಬಿಂದು ಇಲ್ಲ ಹಾಗಾಗಿ ನಾವು ರೇಖೆ ಬೀಸಿಯನ್ನು ವೃತ್ತಕ್ಕೆ ಸಂಬಂಧಿಸಿದಂತೆ ಏನಂತ ಹೇಳ್ತೀವಿ ಛೇದಕವಲ್ಲದ ರೇಖೆ ಅಂಥೇಳಿ ಕರಿತೇವೆ ಮಕ್ಕಳೇ ಇನ್ನು ಎರಡನೇ ಸಾಧ್ಯತೆ ಏನಾಯಿತು ಯಾವಾಗ ಸಿ ರೇಖೆ ವೃತ್ತದ ಒಳಗೆ ಪ್ರವೇಶ ಮಾಡ್ತೋ ಆಗ ಅದು ವೃತ್ತವನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಡಿ ಮತ್ತು ಇನಲ್ಲಿ ನಲ್ಲಿ ಸಂಧಿಸ್ತಾ ಇದೆ ಅಥವಾ ಛೇದಿಸ್ತಾ ಇದೆ ಹೌದಾ ಈಗ ಅವೆರಡಕ್ಕೂ ಸಂಬಂಧ ಏರ್ಪಡ್ತು ಅವೆರಡೂ ಸಹ ಎರಡು ಸಾಮಾನ್ಯ ಬಿಂದುವನ್ನು ಹೊಂದಿದ್ವು ವೃತ್ತ ಮತ್ತು ಸಿ ರೇಖೆ ಎರಡು ಸಾಮಾನ್ಯ ಬಿಂದುವನ್ನು ಹೊಂದಿದ್ವು ಅವು ಯಾವುವು ಅಂತ ಹೇಳಿದ್ರೆ ಡಿ ಮತ್ತು ಇ ಎ ಹಾಗಾಗಿ ಗೆ ರೇಖೆಯನ್ನು ನಾವೇನಂತ ಕರಿಬೋದು ಈಗ ವೃತ್ತದ ಛೇದಕ ಇದನ್ನ ಇಂಗ್ಲೀಷ್ನಲ್ಲಿ ಸೀಕೆಂಟ್ ಅಂತ ಹೇಳಿ ಕರಿತೇವೆ ಮಕ್ಕಳೇ ಇನ್ನೊಂದು ಸಾಧ್ಯತೆ ಏನಾಯಿತು ಮೂರನೇ ಸಾಧ್ಯತೆ ವೃತ್ತಕ್ಕೆ ಮತ್ತು ಬಿಸಿ ರೇಖೆಗೆ ಸಂಬಂಧಿಸಿದಂತೆ ಅದು ಬೀಸ್ ವೃತ್ತದಿಂದ ದೂರದಲ್ಲೂ ಉಳ್ಕೊಳ್ಳಿಲ್ಲ ವೃತ್ತದ ಒಳಗೂ ಪ್ರವೇಶಿಸಲಿಲ್ಲ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತು ಹೌದಾ ಸ್ಪರ್ಶ ಮಾಡ್ತಾ ಇದೆ ಗಮನಿಸಿ ಮಕ್ಕಳೇ ಅದು ಒಂದೇ ಒಂದು ಬಿಂದುವಿನಲ್ಲಿ ವೃತ್ತವನ್ನು ಟಚ್ ಮಾಡ್ತಾ ಇದೆ ಹೌದಾ ಇವೆರಡೂ ವೃತ್ತ ಮತ್ತು ಬಿಸಿ ಎರಡೂ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿದ್ದಾವೆ ನಿಮಗೆ ಕಾಣಿಸ್ತಾ ಇದೆ ಅದು ಯಾವುದದು ಎಫ್ ಹೀಗಾಗಿ ಬಿಸಿ ರೇಖೆಯನ್ನು ವೃತ್ತಕ್ಕೆ ಸಂಬಂಧಿಸಿದಂತೆ ಸ್ಪರ್ಶಕ ಇಂಗ್ಲೀಷ್ನಲ್ಲಿ ಟ್ಯಾಂಜೆಂಟ್ ಅಂತ ಹೇಳಿ ಕರಿತೇವೆ ಮಕ್ಕಳೇ ಹಾಗೆ ಎಫ್ ಅನ್ನು ನಾವು ಸ್ಪರ್ಶ ಬಿಂದು ಅಂಥೇಳಿ ಕರಿತೇವೆ ಬಿ ಸಿ ರೇಖೆ ಮತ್ತು ವೃತ್ತವನ್ನು ಸ್ಪರ್ಶಿಸುವಂತಹ ಬಿಂದುವನ್ನು ಸ್ಪರ್ಶ ಬಿಂದು ಎಫ್ ಅಂತ ಹೇಳಿ ನೋಡ್ತಾ ಇದ್ದೇವೆ ಈ ಮೂರೂ ಸಾಧ್ಯತೆಯನ್ನು ನೀವು ನೋಡಿದ್ವಿ ಈಗ ಹೊಸ ಪದ ಟ್ಯಾಂಜೆಂಟ್ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಕೇಳ್ತಾ ಇದ್ದೀವಿ ಈ ಟ್ಯಾಂಜೆಂಟ್ ಅನ್ನೋದು ಸ್ಪರ್ಶಕಕ್ಕೆ ಆಂಗ್ಲ ಭಾಷೆಯಲ್ಲಿರುವಂತಹ ಹೆಸರು ಈ ಒಂದು ಪದ ಎಲ್ಲಿಂದ ಬಂತು ಲ್ಯಾಟಿನ್ ಭಾಷೆಯ ಟ್ಯಾನ್ ಗ್ರೇ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಏನು ಸ್ಪರ್ಶಿಸು ಹೌದಾ ಅಂದರೆ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಟಚ್ ಮಾಡಿದ್ರೆ ಆಗ ಅದನ್ನು ನಾವು ಸ್ಪರ್ಶಕ ಅಂತ ಕರಿತೇವೆ ಅದರ ಮೀನಿಂಗ್ ಮೇಲೆ ಟ್ಯಾಂಜೆಂಟ್ ಅನ್ನೋ ಪದ ಬಂದಿದೆ ಇದನ್ನು ಡ್ಯಾನಿಷ್ನ ಗಣಿತಜ್ಞ ಥಾಮಸ್ ಪಿನಿಕೆ ಅನ್ನೋವಂಥವರು ಸಾವಿರದ ಐದುನೂರ ಎಂಬತ್ತ್ಮೂರರಲ್ಲಿ ಪ್ರಥಮವಾಗಿ ಪರಿಚಯಿಸಿದರು ಈಗ ನಮಗೆ ವೃತ್ತ ಸ್ಪರ್ಶಕ ವೃತ್ತ ಛೇದಕ ಹಾಗೂ ಛೇದಿಸವಲ್ಲದ ರೇಖೆ ಬಗ್ಗೆ ಗೊತ್ತಾಯಿತು ಈ ಒಂದು ವಿಡಿಯೋನ ಈಗ ಗಮನಿಸಿ ಮಕ್ಕಳೇ ನೀವು ಇಲ್ಲೇನಾಗ್ತಾ ಇದೆ ವೃತ್ತಕ್ಕೆ ಒಂದು ಛೇದಕ ರೇಖೆ ಇದೆ ಸೀಕೆಂಟ್ ಇದೆ ಈಗ ಈ ಸೀಕೆಂಟ್ ಏನು ಮಾಡ್ತಾ ಇದೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಆ ಛೇದಿಸ್ತಾ ಇರುವಂತಹ ಬಿಂದುಗಳ ಅಂತರ ಕಡಿಮೆ ಆಗ್ತಾ ಆಗ್ತಾ ಒಂದು ಬಿಂದುವಿನಲ್ಲಿ ಅವೆರಡೂ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ವು ಆಗ ಅದು ನೋ ಮೋರ್ ಇಟ್ ಇಸ್ ಅ ಸೀಕೆಂಟ್ ನಾವು ಇಟ್ ಈಸ್ ಅ ಟ್ಯಾಂಜೆಂಟ್ ಹೌದಾ ಯಾವಾಗ ಎರಡೂ ಅಂತರ ಕಡಿಮೆ ಆಯಿತೋ ಅದು ಸೀಕೆಂಟ್ ಆಗಲಿಲ್ಲ ಟ್ಯಾಂಜೆಂಟ್ ಆಯಿತು ಛೇದಕ ಆಗಲಿಲ್ಲ ಈಗ ನೋಡಿ ನಾನು ಟ್ರೇಸ್ ಮಾಡ್ತಾಯಿದ್ದೀನಿ ಅದು ಹೆಂಗೆ ಹೆಂಗೆ ಚಲಿಸ್ತೋ ಹಾಗೆ ಎಷ್ಟೊಂದು ಛೇದಕ ರೇಖೆಗಳು ಬರ್ತಾ ಇದ್ದಾವೆ ಸೀಕೆಂಡ್ಸ್ ಎಷ್ಟೊಂದು ಇದೆ ಅವುಗಳ ನಡುವಿನ ಛೇದಕ ಬಿಂದುಗಳ ನಡುವಿನ ಅಂತರ ಕಡಿಮೆ ಆಗಿ ಒಂದು ಬಿಂದುವಿನಲ್ಲಿ ಐಕ್ಯವಾಗ್ತಿದ್ದಾವೆ ಅಲ್ಲಿ ಒಂದೇ ಒಂದು ರೇಖೆ ಉಂಟಾಗ್ತಾ ಇದೆ ಪಿ ಬಿಂದುವಿನಲ್ಲಿ ಅದೇ ವೃತ್ತ ಸ್ಪರ್ಶಕ ಮಕ್ಕಳೇ ಹೌದಾ ಹಾಗಾದರೆ ವೃತ್ತದ ಒಂದು ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ನೀವು ಈಗ ತಾನೇ ನೋಡಿದ್ರೆ ವೃತ್ತದ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವನ್ನ ಎಳೆಯೋದಿಕ್ಕೆ ಸಾಧ್ಯ ಇರೋದು ಮಕ್ಕಳೇ ಹೌದಾ ನೀವು ಇದನ್ನು ಪರೀಕ್ಷಿಸಿ ನಿಮ್ಮ ಮನೆಯಲ್ಲಿ ಒಂದು ಆಳೆಯ ಮೇಲೆ ವೃತ್ತವನ್ನು ರಚಿಸಿ ಬಿಂದುವನ್ನು ಗುರುತಿಸಿ ಆ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೀವು ಗಮನಿಸಿ ಈಗ ಮುಂದಿನ ವಿಡಿಯೋವನ್ನು ಗಮನಿಸಿ ಇಲ್ಲಿ ಒಂದು ವೃತ್ತ ಕೇಂದ್ರ ಇದೆ ವೃತ್ತ ಕೇಂದ್ರದಿಂದ ನಾವು ಒಂದು ವೃತ್ತವನ್ನ ಎಳೆದಿದ್ದೇವೆ ಈಗ ಪಿ ಬಿಂದುವಿನಲ್ಲಿ ಒಂದು ವೃತ್ತ ನಾನು ತೆಗೆದುಕೊಳ್ತಾ ಇದ್ದೇನೆ ಈ ವೃತ್ತಛೇದಕ್ಕೆ ಸಮಾಂತರವಾಗಿರುವಂತೆ ನಾನು ಸಮಾಂತರ ರೇಖೆಗಳನ್ನು ಎರಡೂ ಬದಿಯಲ್ಲಿ ಎಳೆದುಕೊಳ್ತಾ ಇದ್ದೇನೆ ಈಗೇನು ಮಾಡ್ತಾಯಿದ್ದೀನಿ ಈ ವೃತ್ತ ಛೇದಕವನ್ನು ನಾನು ಸ್ಥಾನ ಬದಲಾವಣೆ ಮಾಡ್ತಾ ಹೋಗ್ತಿದ್ದ ಹಾಗೆ ಅದಕ್ಕೆ ಸಮಾಂತರವಾಗಿರುವಂತಹ ರೇಖೆಗಳ ಸ್ಥಾನ ಸಹ ಬದಲಾವಣೆ ಆಗ್ತಾ ಇದೆ ನೀವು ಗಮನಿಸ್ತಾ ಹೋಗಬಹುದು ಯಾವಾಗ ವೃತ್ತಛೇದಕಗಳಲ್ಲಿ ಛೇದಕದ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಹಂತದಲ್ಲಿ ಆ ಎರಡೂ ಬಿಂದುಗಳ ಅಂತರ ಸೊನ್ನೆ ಆಗಿ ಆಗ ಅದು ವೃತ್ತಛೇದಕವಾಗಿಲ್ಲ ಅದು ಸ್ಪರ್ಶಕವಾಗಿದೆ ಒಂದು ಕಡೆ ಒಂದು ಸ್ಪರ್ಶಕ ಸಿಕ್ತು ಈಗ ಇನ್ನೊಂದು ಬದಿಯಲ್ಲೂ ಹಾಗೆ ನೀವು ಗಮನಿಸ್ತಾ ಹೋದ್ರಿ ಅಂತ ಹೇಳಿದ್ರೆ ಅಲ್ಲೂ ಸಹ ಮತ್ತೊಂದು ಸ್ಪರ್ಶಕ ದೊರಕ್ತಾ ಇದೆ ಹಾಗಾದರೆ ನೀವು ಎರಡೂ ಬದಿಯಲ್ಲಿ ನೋಡಿದ್ರೆ ಎಷ್ಟು ಸ್ಪರ್ಶಕಗಳು ದೊರೆಯೋಕ್ಕೆ ಸಾಧ್ಯ ಆಗಿದೆ ಒಂದು ಬದಿಯಲ್ಲಿ ಒಂದು ಸ್ಪರ್ಶಕ ಮತ್ತೊಂದು ಬದಿಯಲ್ಲಿ ಮತ್ತೊಂದು ಸ್ಪರ್ಶಕವನ್ನು ನೋಡ್ತಾ ಇದ್ದೇವೆ ಆದರೆ ನಾವು ಸ್ಪರ್ಶಕವನ್ನು ಈ ರೀತಿಯಾಗೂ ಛೇದಕ ಛೇದಕವೊಂದರ ಅನುರೂಪ ಜಾದ ಎರಡು ಬಿಂದುಗಳು ಅಂದರೆ ಛೇದಕವು ಒಂದು ವೃತ್ತವನ್ನು ಛೇದಿಸಿದಾಗ ಆ ಛೇದಿಸುವ ಬಿಂದುಗಳ ನಡುವೆ ಒಂದು ಝಾ ಉಂಟಾಗ್ತಾ ಇದೆ ಅಲ್ವಾ ಆ ಜಾಗ ಉಂಟಾದಂತಹ ಬಿಂದುಗಳ ಅಂತರ ಕಡಿಮೆ ಆಗ್ತಾ ಬಂದು ಅವು ಐಕ್ಯವಾದವು ಅಂತ ಅಂದಾಗ ನಮಗೆ ಆ ಛೇದಕ ನೋ ಮೋರ್ ಇಟ್ ಇಸ್ ಅ ಸೀಕೆಂಟ್ ಅದು ಛೇದಕವಾಗಿರೋದಿಲ್ಲ ಅದ್ರ ಬದಲು ಅದೇನಾಗುತ್ತೆ ಟ್ಯಾಂಜೆಂಟ್ ವೃತ್ತ ಸ್ಪರ್ಶಕ ಆಗುತ್ತೆ ಮಕ್ಕಳೇ ಹೌದಲ್ವಾ ನೀವು ಗಮನಿಸಿದ್ರಿ ಅಲ್ವಾ ಹಾಗಾದ್ರೆ ಇನ್ನೂ ಒಂದು ಅಂಶವನ್ನು ಗಮನಿಸಿದ್ರಿ ಏನದು ಅಂತ ಹೇಳಿದ್ರೆ ಒಂದು ಛೇದಕಕ್ಕೆ ಎರಡಕ್ಕಿಂತ ಹೆಚ್ಚು ಸ್ಪರ್ಶಕಗಳು ಸಮಾಂತರವಾಗಿರುವುದಿಲ್ಲ ಹೌದಾ ಅದನ್ನು ಸಹ ನೀವು ಗಮನಿಸಿದ್ರಲ್ಲ ನೀವು ಇದನ್ನು ಸಹ ಒಂದು ಚಟುವಟಿಕೆ ಮಾಡಬಹುದು ನೀವು ಒಂದು ವೃತ್ತವನ್ನು ಎಳೆದುಕೊಳ್ಳಿ ಒಂದು ಛೇದಕವನ್ನು ಗೆರೆಯನ್ನು ಸ್ಕೇಲ್ ಮತ್ತು ಪೆನ್ಸಿಲ್ ಸಹಾಯದಿಂದ ಇಳಿರಿ ಹಾಗೆ ಅದೆರಡಕ್ಕೂ ಸಹ ಸಮಾಂತರವಾಗಿರುವಂಥ ರೇಖೆಗಳನ್ನು ನೀವು ಎರಡೂ ಬದಿಯಲ್ಲಿ ರಚಿಸ್ತಾ ಹೋದಾಗ ನಾವು ಗಮನಿಸಬಹುದು ಎರಡೂ ಬದಿಯಲ್ಲಿ ನಮಗೆ ಸಿಗುವಂಥದ್ದು ಒಂದೊಂದು ಸ್ಪರ್ಶಕ ಮಾತ್ರ ಅಂದರೆ ಒಟ್ಟು ಎರಡು ಸ್ಪರ್ಶಕಗಳು ಆ ಒಂದು ರೇಖೆಗೆ ಸಮಾಂತರವಾಗಿರ್ತವೆ ಒಂದು ಒಂದು ಬದಿಯಲ್ಲಿದ್ದರೆ ಇನ್ನೊಂದು ಅದರ ವಿರುದ್ಧ ಬದಿಯಲ್ಲಿ ಇರುತ್ತೆ ಮಕ್ಕಳೇ ಈಗ ಮುಂದಿನ ಅಂಶವನ್ನು ನೋಡೋಣ ಹಾಂ ಈ ಅಂಶದಲ್ಲಿ ನಾನೇನು ತಿಳ್ಸೋ ಕೊಟ್ಟಿದ್ದೀನಿ ನಿಮಗೆ ಗಮನಿಸಿ ಈ ಸ್ಪರ್ಶಕ ಎಲ್ಲ ಕಲಿತಾ ಇದೀವಲ್ಲ ಇದು ನಮ್ಗೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬ ನೋಡ್ತೇವೆ ಮಕ್ಕಳೇ ನೀವು ನೋಡಿ ಅಲ್ಲಿ ಹುಡುಗ ಸೈಕಲ್ ಓಡಿಸ್ತಾ ಇದ್ದಾನಲ್ಲ ಆ ಸೈಕಲ್ ಓಡಿಸ್ತಾ ಇರುವಂತಹ ವಿದ್ಯಾರ್ಥಿಯ ಚಕ್ರ ರೋಡನ್ನು ಸ್ಪರ್ಶಿಸ್ತಾ ಹೋದಾಗ ಅಲ್ಲಿ ಉಂಟಾಗುತ್ತೆ ಸ್ಪರ್ಶಕ ರೇಖೆ ಅದೇ ಸ್ಪರ್ಶಕ ರೇಖೆ ಆಗಿರುತ್ತೆ ಆ ಚಕ್ರ ಮತ್ತು ಆ ರೋಡ್ನ ಸ್ಪರ್ಶಿಸ್ತಾ ಇದೆಯ ಥರ ಬಿಂದು ಅದೇ ಸ್ಪರ್ಶ ಬಿಂದು ಆಗಿರುತ್ತೆ ಹೌದಾ ಇಲ್ಲೂ ಸಹ ಎತ್ತಿನ ಗಾಡಿಯಲ್ಲೂ ನೋಡ್ಬೋದು ಇವೆಲ್ಲವೂ ಸಹ ನಾವು ದಿನನಿತ್ಯದಲ್ಲಿ ಸ್ಪರ್ಶಕವನ್ನು ಗಮನಿಸುವಂತಹ ಉದಾಹರಣೆಗಳಾಗಿರುತ್ತೆ ಮಕ್ಕಳೇ ಮುಂದಿನ ತರಗತಿಗೆ ನಮಗೆ ಇವತ್ತು ಕಲಿತಂತಹ ಎಲ್ಲ ಅಂಶಗಳು ಪ್ರಮುಖವಾಗ್ತವೆ ಮಕ್ಕಳೇ ಅವನ್ನೊಮ್ಮೆ ಮತ್ತೊಮ್ಮೆ ನೆನಪಿಸ್ಕೊಂಡು ಬಿಡೋಣ ಮೊದಲನೇದಾಗಿ ನಾವು ಕಲಿತಂಥದ್ದು ಒಂದೇ ಸಮತಲದಲ್ಲಿರುವ ವೃತ್ತಕ್ಕೂ ಮತ್ತು ರೇಖೆಗೂ ಯಾವುದೇ ಸಾಮಾನ್ಯ ಬಿಂದುವಿಲ್ಲದಿದ್ದರೆ ಅದು ಛೇದಕವಲ್ಲದ ರೇಖೆಯಾಗುತ್ತೆ ಅದಕ್ಕೂ ಅದಕ್ಕೂ ಸಂಬಂಧನೇ ಇರೋಲ್ಲ ನೀವು ನೋಡಿದ್ರಿ ಒಂದೇ ಸಮತಲದಲ್ಲಿ ಅಷ್ಟೇ ಒಂದೇ ಸಮತಲದಲ್ಲಿರುವ ವೃತ್ತ ಮತ್ತು ರೇಖೆ ಎರಡು ಸಾಮಾನ್ಯ ಬಿಂದುವನ್ನು ಹೊಂದಿದ್ರೆ ಅದು ವೃತ್ತಛೇದಕ ರೇಖೆ ಆಗುತ್ತದೆ ಹಾಗಾದರೆ ನೀವು ಗಮನಿಸಿದ್ರಿ ಆಗ ಆ ರೇಖೆ ವೃತ್ತದ ಒಳಗೆ ಪ್ರವೇಶ ಮಾಡ್ತು ಎರಡು ಛೇದಕ ಬಿಂದುವನ್ನು ಹೊಂದಿತ್ತು ಹೌದಲ್ವಾ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಸೀಕೆಂಟ್ ಅಂತ ಹೇಳಿ ಕರಿತೇವೆ ಅಂತಲೂ ಸಹ ನೋಡಿದ್ವಿ ಇನ್ನು ಮುಂದಿನ ಅಂಶವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಒಂದೇ ಸಮತಲದಲ್ಲಿರುವ ವೃತ್ತ ಮತ್ತು ರೇಖೆ ಈ ಎರಡೂ ಸಹ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರ್ತವೆ ಅದು ಯಾವಾಗ ಆ ರೇಖೆ ವೃತ್ತವನ್ನು ಸ್ಪರ್ಶಿಸಿದಾಗ ಮಾತ್ರ ಹಾಗಾಗಿ ಅದನ್ನು ನಾವು ವೃತ್ತ ಸ್ಪರ್ಶಕ ಅಂತ ಹೇಳಿ ಕರಿತೇವೆ ಟ್ಯಾಂಜೆಂಟ್ ಅಂತ ಹೇಳಿ ಕರಿತೇವೆ ಇನ್ನು ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನ ಸ್ಪರ್ಶ ಬಿಂದು ಅಂತ ಹೇಳಿ ಕರಿತೇವೆ ಮಕ್ಕಳೇ ಈ ಎಲ್ಲ ಅಂಶಗಳನ್ನ ನಾವು ಕಲ್ತ್ವಿ ಇದರ ಜೊತೆಗೆ ವೃತ್ತಕ್ಕೆ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವಿದೆ ಅನ್ನೋದನ್ನು ಸಹ ನಾವು ಗಮನಿಸಿದ್ವಿ ನೀವು ಇದನ್ನ ಪರೀಕ್ಷೆ ಸಹ ಮಾಡಿ ಅಂತ ಹೇಳಿದೆ ನಾನು ಹೌದಲ್ವಾ ಇನ್ನೊಂದು ಅಂಶ ಏನನ್ನ ನೋಡಿದ್ವಿ ನಾವು ಛೇದಕವೊಂದರ ಅನುರೂಪದ ಜಾದ ಎರಡು ಬಿಂದುಗಳು ಐಕ್ಯವಾದಾಗ ದೊರೆಯುವ ಛೇದಕದ ವಿಶೇಷ ಪ್ರಕರಣವೇ ವೃತ್ತ ಸ್ಪರ್ಶಕ ಹಾಗಾದರೆ ಟ್ಯಾಂಜೆಂಟ್ ಈಸ್ ದ ಸ್ಪೆಷಲ್ ಕಾನ್ಸಿಕ್ವೆನ್ಸ್ ಆಫ್ ಸೀಕೆಂಟ್ ಹೇಳಿ ಹೇಳ್ಬೋದಲ್ವಾ ಸೊ ಮುಂದಿನ ಒಂದು ಅಂಶ ಯಾವುದನ್ನು ನೋಡಿದ್ವಿ ಕೊನೆಯದಾಗಿ ಅಂತ ಹೇಳಿದ್ರೆ ಒಂದು ಛೇದಕಕ್ಕೆ ಎರಡಕ್ಕಿಂತ ಹೆಚ್ಚು ಸ್ಪರ್ಶಕಗಳು ಸಮಾಂತರವಾಗಿರೋದಿಲ್ಲ ಅನ್ನೋದನ್ನು ಸಹ ನಾವು ಗಮನಿಸಿದ್ವಿ ಇಷ್ಟೆಲ್ಲ ಅಂಶಗಳನ್ನು ನಾವು ಈ ತರಗತಿಯಲ್ಲಿ ಕಲ್ತ್ವಿ ಆದರೆ ಮುಂದಿನ ತರಗತಿಯನ್ನು ಪ್ರಾರಂಭ ಮಾಡಬೇಕು ಅಂದರೆ ನನಗೆ ನಿಮ್ಮ ತೀರ್ಮಾನ ಅತ್ಯಂತ ಮುಖ್ಯ ಆಗುತ್ತೆ ನಾನೀಗ ಎರಡು ಚಟುವಟಿಕೆಗಳನ್ನು ಕೊಡ್ತೇನೆ ಆ ಚಟುವಟಿಕೆಯನ್ನು ಮಾಡಿ ನಿಮ್ಮ ತೀರ್ಮಾನ ಏನು ಅಂಥೇಳಿ ನೀವು ನೆನ್ಪಲ್ಲಿ ಇಟ್ಕೊಂಡು ನನಗೆ ತಿಳಿಸಿದ್ರಿ ಅಂತ ಹೇಳಿದ್ರೆ ಅದರಿಂದನೇ ನಾನು ಮುಂದಿನ ತರಗತಿಯನ್ನು ಪ್ರಾರಂಭ ಮಾಡೋದು ಮಕ್ಕಳೇ ಏನದು ಚಟುವಟಿಕೆ ವಿವಿಧ ಅಳತೆಯ ತ್ರಿಜ್ಯವಿರುವ ವೃತ್ತಗಳನ್ನು ರಚಿಸಿ ನಿಮಗೆ ನಿರ್ದಿಷ್ಟವಾದ ಅಳತೆ ಅಂತೇನಿಲ್ಲ ನಿಮಗೆ ಅನುಕೂಲವಾಗುವಂತಹ ಇಷ್ಟವಾಗುವಂತಹ ತ್ರಿಜ್ಯವಿರುವ ವೃತ್ತಗಳನ್ನು ರಚಿಸಿ ಈ ವೃತ್ತಗಳು ಯಾವುದೇ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನು ರಚಿಸಿ ಆ ವೃತ್ತಗಳ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ಗರ್ ಗುರುತಿಸ್ಕೊಂಡು ಅದಕ್ಕೆ ಸ್ಪರ್ಶಕವನ್ನು ಹೇಳಿರಿ ಆಗ ಆ ವೃತ್ತ ಮತ್ತು ಸ್ಪರ್ಶಕ ಎರಡು ಸ್ಪರ್ಶಿಸಿರುವಂತಹ ಬಿಂದು ಗೊತ್ತಾಗುತ್ತೆ ನಿಮಗೆ ಅದನ್ನು ಬಿಂದು ಅಂತ ಕರಿತೀವಲ್ವಾ ಆ ಸ್ಪರ್ಶ ಬಿಂದುವನ್ನು ಗುರುತು ಮಾಡಿಕೊಂಡು ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಒಂದು ರೇಖೆಯನ್ನು ಹೇಳಿದ್ರೆ ಅದು ತ್ರಿಜ್ಯ ಆಗುತ್ತೆ ಸ್ಪರ್ಶ ಬಿಂದುವಿನಲ್ಲಿ ಆ ತ್ರಿಜ್ಯ ಉಂಟು ಮಾಡ್ತಾ ಇರುವಂತಹ ಕೋನವನ್ನು ಅಳತೆ ಮಾಡಿ ನಿಮ್ಮ ತೀರ್ಮಾನವನ್ನು ತಿಳಿಸಿ ಅದು ಇನ್ಯಾವ ರೀತಿ ಬೇರೆ ತುಂಬ ಅದ್ಭುತ ಏನಲ್ಲ ನೀನು ನಾನು ಕೆಳಗಡೆ ನಿಮಗೆ ಚಿತ್ರ ಕೊಟ್ಟಿದ್ದೀನಿ ಈ ರೀತಿ ಇರುತ್ತೆ ಅಲ್ವಾ ಈ ರೀತಿಯಾಗಿ ಒಂದು ವೃತ್ತವನ್ನು ರಚಿಸ್ಕೊಂಡು ಒಂದು ಸ್ಪರ್ಶಕವನ್ನು ಎಳೆಸ್ಕೊಳ್ಳಿ ಆ ಸ್ಪರ್ಶಕನ ನಿಮಗೆ ಬೇಕಾದ ಬಿಂದುವನ್ನು ಗುರುತಿಸ್ಕೊಂಡು ಹಾಗೆ ನೀವು ಬಲಬದಿಯಲ್ಲೇ ಎಡಬದಿಯಲ್ಲೇ ಅಂತೇನಿಲ್ಲ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಬಿಂದುವನ್ನು ಗುರುತಿಸ್ಕೊಂಡು ಸ್ಪರ್ಶಕವನ್ನು ರಚಿಸಿ ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಒಂದು ತ್ರಿಜ್ಯವನ್ನು ಎಳೆದು ಆ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಯಾವ ಕೋನವನ್ನು ಉಂಟು ಮಾಡ್ತಾ ಇದೆ ಅದರ ಅಳತೆ ಎಷ್ಟು ಅನ್ನೋದನ್ನು ಗಮನಿಸಿ ನೀವು ನಿಮ್ಮ ತೀರ್ಮಾನವನ್ನು ತಿಳಿಸಬೇಕು ಹಾಗೆ ಇನ್ನೂ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ನಿಮಗೆ ನಿಮ್ಮ ತೀರ್ಮಾನವನ್ನು ತಿಳಿಸೋದಕ್ಕೆ ಆ ಚಟುವಟಿಕೆ ಎರಡು ಏನು ಅಂತ ಹೇಳಿದ್ರೆ ಮೂರು ವೃತ್ತಗಳನ್ನು ರಚಿಸಿ ಮೊದಲನೇ ವೃತ್ತದಲ್ಲಿ ವೃತ್ತದ ಒಳಭಾಗದಲ್ಲಿ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳಿ ಆ ಒಳಭಾಗದಲ್ಲಿ ಗುರುತಿಸಿರುವಂತಹ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳಿರ್ಬೋದು ಪರೀಕ್ಷಿಸಿ ಅದೇ ರೀತಿ ಎರಡನೇ ವೃತ್ತಕ್ಕೇನು ಮಾಡಿ ಈಗ ಒಳಭಾಗದಲ್ಲಿ ಎಲ್ಲ ಬಿಂದು ಗುರುತಿಸ್ಕೊಳ್ಳೋದು ವೃತ್ತದ ಪರಿಧಿಯ ಮೇಲೆ ವೃತ್ತದ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಆ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ಎಳಿಬೋದು ಪ್ರಯತ್ನಿಸಿ ಇನ್ನು ಮೂರನೇ ವೃತ್ತಕ್ಕೇನು ಮಾಡಿ ವೃತ್ತದ ಒಳಗಡೆನೂ ಬೇಡ ಆ ಬಿಂದು ವೃತ್ತದ ಮೇಲೂ ಬೇಡ ಹೊರಗಡೆ ಇಟ್ಬಿಡಿ ಅದನ್ನು ವೃತ್ತದ ಹೊರಭಾಗ ಗೊತ್ತಾಯ್ತಲ್ಲ ಎಲ್ಲಿ ಅಂತ ಆ ಹೊರಬಿಂದುವಿನಿಂದ ನೀವು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಹೇಳಬಹುದು ಪ್ರಯತ್ನಿಸಿ ಪ್ರತಿ ಸಂದರ್ಭದಲ್ಲೂ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯನ್ನು ಕಂಡಿಡ್ದು ನಿಮ್ಮ ತೀರ್ಮಾನವನ್ನು ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಂಡಿರಿ ಆ ತೀರ್ಮಾನ ಏನು ಅಂತ ತಿಳಿದುಕೊಂಡು ನಾನು ಮುಂದಿನ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ ಇಷ್ಟೇ ಸಾಕೆ ಇಲ್ಲ ಇವತ್ತಿನ ತರಗತಿಯ ಅಭ್ಯಾಸಗಳು ಬೇಕಲ್ವ ನಮಗೆ ಅಭ್ಯಾಸ ಲೆಕ್ಕಗಳು ಹಾಗಾಗಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿರುವಂತಹ ಬಿಟ್ಟ ಸ್ಥಳಗಳನ್ನು ತುಂಬ ಸಿಂಪಲ್ ಆಗಿದೆ ನಾಲ್ಕೈದು ಬಿಟ್ಟ ಸ್ಥಳಗಳಿವೆ ಮತ್ತು ಎರಡೇ ಎರಡು ಸಮಸ್ಯೆಗಳಿವೆ ಅವುಗಳನ್ನು ಉತ್ತರಿಸುವಂತಹ ಪ್ರಯತ್ನ ಮಾಡಿ ಅನುಮಾನವೇನಾದರೂ ಬಂದಲ್ಲಿ ವಿದ್ಯಾಗಮಕ್ಕೆ ನಿಮ್ಮ ಮಾರ್ಗದರ್ಶಿ ಶಿಕ್ಷಕರು ಬಂದಾಗ ನಿಮ್ಮ ಗಣಿತ ವಿಷಯದ ಶಿಕ್ಷಕರನ್ನು ಈ ಅನುಮಾನಗಳನ್ನು ಪರಿಹರಿಸೋದಕ್ಕೆ ಕೇಳ್ಕೊಳ್ಳಿ ಮಕ್ಕಳೇ ಈಗ ಮುಂದಿನ ತರಗತಿಯವರೆಗೂ ನೀವು ನನ್ನನ್ನು ಕಾಯ್ತಾ ನಾನು ಸಹ ಆತರವಾಗಿ ನಿಮ್ಮ ಮುಂದೆ ಬರೋದಕ್ಕೆ ಹಾಗೂ ನಿಮ್ಮ ತೀರ್ಮಾನವನ್ನು ತೆಗೆದುಕೊಂಡು ನನ್ನ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕೆ ಕಾಯ್ತಾ ಇರ್ತೇನೆ ಧನ್ಯವಾದಗಳು